ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ನಾವು ನೋಡೋ ಸುದ್ದಿಗೂ, ನೀವು ನೋಡೋ ಸುದ್ದಿಗೂ, ಹಾಗೂ ಜಗತ್ತು ನೋಡೋ ಸುದ್ದಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹಾಗೆ ಪ್ರತಿಯೊಂದು ಸುದ್ದಿಗೂ ಒಂದು ಅಂತರಂಗ ಇರುತ್ತೆ. ಆ ಸುದ್ದಿ ಅಂತರಂಗವನ್ನು ನಿಮ್ಮ ಮುಂದೆ ಇಡೋದೇ ಅಂತರಂಗ ಸುದ್ದಿ. ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಸಾಕಷ್ಟು ಸದ್ದು ಮಾಡ್ತಾ ಇದೆ. ವಿವೇಕ್ ಅಗ್ನಿಹೋತ್ರಿ ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ಸಾಕಷ್ಟು ಜನರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಸಾಕಷ್ಟು ಜನರಿಗೆ ತುಂಬ ಇಷ್ಟ ಆಗಿದೆ. ಸಿನಿಮಾ ನೋಡಿ ಜನ ಭಾವುಕರಾಗ್ತಿದ್ದಾರೆ, ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ತಿದ್ದಾರೆ. ಇದರ ನಡುವೆ ಕೆಲವರು ಈ ಸಿನಿಮಾ ಪ್ರದರ್ಶನವನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ. ಈಗಾಗಲೇ ಮಾರ್ಚ್ 7ನೇ ತಾರೀಕು ಮುಂಬೈ ಹೈಕೋರ್ಟ್ನಲ್ಲಿ ಸೈಯದ್ ಹುಸೇನ್ ಅನ್ನೋ ಮನುಷ್ಯ ಇದರ ಮೇಲೆ ಸ್ಟೇ ತರೋಕೆ ಪ್ರಯತ್ನ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಯೂಟ್ಯೂಬ್ನಿಂದ ಟ್ರೈಲರ್ ಸಹಿತ ತೆಗಿಬೇಕು ಅಂತ ಹಠಕ್ಕೆ ಬೀಳ್ತಾನೆ. 8ನೇ ತಾರೀಕು ಕೋರ್ಟ್ ಈ ವಿಚಾರವಾಗಿ ಏನೊಂದು ತೀರ್ಮಾನವನ್ನು ತಗೊಳ್ಳುತ್ತೆ, ಅದು ಸಿನಿಮಾಗೆ ಹಾಕಿದ್ದ ಅಡ್ಡಗಾಲನ್ನು ಕಟ್ ಮಾಡುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಸಿನಿಮಾನ ಸ್ಟಾಪ್ ಮಾಡಬೇಡಿ, ನೀವು ಆ್ಯಸ್ ಪರ್ ಪ್ಲ್ಯಾನ್ ಮಾರ್ಚ್ 11ನೇ ತಾರೀಕು ರಿಲೀಸ್ ಮಾಡಿಕೊಳ್ಳಿ ಅಂತ ಹೇಳುತ್ತೆ. ಇದಾದ ಮೇಲೂ ಸಾಕಷ್ಟು ಜನಕ್ಕೆ ಈ ಸಿನಿಮಾದಿಂದ ಕೋಮು ಸೌಹಾರ್ದತೆಗೆ ಧಕ್ಕೆ ಬರುತ್ತಂತೆ. ಸತ್ಯ ಹೇಳಿದಾಗ ಕೋಮು ಸೌಹಾರ್ದತೆಗೆ ಧಕ್ಕೆ ಬರೋದು ಹೇಗೆ? ತಿರುಚಿದ ಇತಿಹಾಸವನ್ನು ಪುಸ್ತಕಗಳಲ್ಲಿ ಶಾಲೆಗಳಲ್ಲಿ ಓದಿದ್ದು ಸಾಕು, ಸತ್ಯ ಏನು ಅನ್ನೋದನ್ನು ಹೇಳಿ. ಏನಾಯಿತು 1990ರಲ್ಲಿ ಅದನ್ನು ಜನಕ್ಕೆ ತಿಳಿಸಿ. ನೀವಂತೂ ಯಾವುದೇ ಇತಿಹಾಸದಲ್ಲಿ ಅದನ್ನು ಹೇಳಲಿಲ್ಲ, ನಮಗೆ ಅರ್ಥ ಮಾಡಿಸ್ತಿಲ್ಲ. ಆದರೆ ಒಂದು ಸಿನಿಮಾ ಮೂಲಕ ಅದು ಈಗ ಹೊರಗೆ ಬಂದರೆ ನಿಮಗೆ ಯಾಕೆ ಅರ್ಗಿಸ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ? ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇದು ಹಿಂದೂ ಮುಸ್ಲಿಂ ನಡುವಿನ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುತ್ತೆ ಅಂತ. ಯಾಕೆ? ನಾವೆಲ್ಲ ಚೆನ್ನಾಗೇ ಇದ್ದೀವಲ್ಲ. ಅವತ್ತ್ಯಾರೋ ಮಾಡಿದ ತಪ್ಪಿಗೆ ಇವತ್ತಿನ ಸಮಾಜದಲ್ಲಿ ಬದುಕ್ತಾ ಇರುವ, ಇವತ್ತಿನ ಸಮುದಾಯದಲ್ಲಿರುವ ನಾವು ನೀವು ಯಾಕೆ ಜಗಳ ಆಡಬೇಕು? ಕೋಮು ಸೌಹಾರ್ದತೆಗೆ ಯಾಕೆ ಧಕ್ಕೆ ಬರಬೇಕು? ನೋ, ನಾಟ್ ನೆಸೆಸರಿ. ಯಾವ ಕೋಮು ಸೌಹಾರ್ದತೆಗೂ ಧಕ್ಕೆ ಬರಲ್ಲ, ಕೋಮು ದಳ್ಳುರಿ ಆಗಲ್ಲ. ಅಲ್ಲಿ ತೋರಿಸೋ ಒಂದೊಂದು ಸೀನ್ ಸಹ ಸತ್ಯ. ಮೂರೇ ಮೂರು ದಶಕಗಳ ಹಿಂದೆ ನಡೆದ ಈ ದೇಶದಲ್ಲಿ ನಡೆದ ಘನ ಘೋರ ಘಟನೆ ಅದು. ಸಾವಿರಾರು ಜನ ಹಿಂದೂ ಪಂಡಿತರು ಬ್ರಾಹ್ಮಣರು ಸತ್ತೋದ್ರು. ಅವರ ಜೀವ ತೆಗೆದು ಅವ್ರ ಮನೆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದ್ರು. ಅವರ ಮನೆಗಳಿಗೆ ಅವರ ಅಂಗಡಿಗಳಿಗೆ ಬೆಂಕಿ ಹಚ್ಚಿದರು. ಯಾಕೆ? ಈ ಇತಿಹಾಸವನ್ನು, ಈ ಸತ್ಯವನ್ನು ಈ ದೇಶದ ಜನ ತಿಳ್ಕೋಬಾರ್ದೇನು, ಗೊತ್ತಾಗಬಾರ್ದೇನು ಜನಕ್ಕೆ? ಇದಕ್ಕೆ ಯಾಕೆ ಉರಿತಾ ಇದೆ ಸಾಕಷ್ಟು ಜನಕ್ಕೆ? ನಾವು ಜಾತ್ಯಾತೀತರು, ನಾವು ಸೆಕ್ಯುಲರ್, ನಾವು ಬುದ್ಧಿಜೀವಿಗಳು ಅಂತ ಭಾಷಣ ಬಿಗಿಯೋರು ಈಗ ಎಲ್ಲಿದ್ದೀರಿ? ಬಾಯಿ ಮುಚ್ಚಿಕೊಂಡು ಬಂದು ಹೇಳಿ, ಇಲ್ಲ ಅದು ಇತಿಹಾಸ, ಹೇಳಿ ಬಿಡಿ ಅಂತ. ಸಿನಿಮಾ ಏನು ಸುಮ್ಮನೆ ಕಪೋಲ ಕಲ್ಪಿತ ಅನ್ನೋ ಥರ ಮಾಡಿಬಿಟ್ಟು ತೊಗೊಂಬಂದು ನಿಮ್ಮ ಎದುರುಗಡೆ ಇಟ್ಟಿಲ್ವಲ್ಲ, ಅದು ನೈಜ ಘಟನೆಗಳ ಆಧಾರಿತ ಸಿನಿಮಾ. CBFC ಇಂದ ರೇಟಿಂಗ್ ತಗೊಂಡು ಅಪ್ರೂವ್ಡ್ ಆಗಿ ರಿಲೀಸ್ ಆಗಿರುವಂತಹ ಸಿನಿಮಾ. ಇದನ್ನೇ ಸಹಿತ ಬಾಂಬೆ ಹೈಕೋರ್ಟ್ ಸಹ ಹೇಳಿದ್ದು. ನೀನ್ಯಾರು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಅಂತ ಕೇಳಿದ್ದು ಸೈಯದ್ ಹುಸೇನ್ಗೆ. ಸಿನಿಮಾ ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಜನ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಎಮೋಷ್ನಲ್ಲಿ ಅಂದರೆ ಒಂಥರ ಎಕ್ಸ್ಪ್ಲೋರ್ ಆಗ್ತಾ ಇದ್ದಾರೆ. ಛೇ, ಇಂಥದ್ದೊಂದು ಘಟನೆ ನಡೆದು ಹೋಯ್ತಾ ಅಂತ ಹೊಟ್ಟೆ ಉರ್ಕೋತಾ ಇದ್ದಾರೆ. ಯಾಕೆ ಗೊತ್ತಾಗಬಾರ್ದು ಈ ಇತಿಹಾಸ? ಈ ಇತಿಹಾಸ ಎಲ್ರಿಗೂ ತಿಳಿಬೇಕು, ಈ ಹಿಸ್ಟ್ರಿ ಎಲ್ರಿಗೂ ಗೊತ್ತಾಗಬೇಕು, ಜನ ಇದನ್ನು ನೋಡಬೇಕು. ಯಾಕಂದರೆ ಇನ್ನೂ ಸುಮ್ಮನಿದ್ರೆ ಸಾಧ್ಯ ಇಲ್ಲ. ಇದನ್ನು ಬರೀ ಒಂದು ಸಿನಿಮಾ ಅಂತ ನೋಡೋದಲ್ಲ, ಇದನ್ನು ನಮ್ಮ ಭಾವನೆ ಅಂತ ನೋಡಬೇಕು. ಏನು ತಪ್ಪು ಮಾಡಿದ್ರು ಅವತ್ತು? ಇವತ್ತಿಗೂ ಕೇಳ್ತಾ ಇದ್ದಾರೆ, ನಾವಲ್ಲಿಂದ ಬಂದ್ವಿ, ನಮ್ಮನ್ನಲ್ಲಿಗೆ ವಾಪಸ್ ಕಳಿಸಿ ಅಂತ. ಇವತ್ತಿಗೂ ಅದು ಸಾಧ್ಯ ಆಗ್ತಿಲ್ಲ. ಯಾಕೆ ಲಕ್ಷಾಂತರ ಜನ ವಲಸೆ ಬಂದರು ಅಲ್ಲಿಂದ? ಒಂದ ಎರಡ ಹೆಣಗಳು ಬಿದ್ದಿದ್ರು. ಅದರ ಲೆಕ್ಕ ಈಗ ಚುಕ್ತಾ ಆಗ್ತಾ ಇದೆ ಈ ಸಿನಿಮಾದ ಮುಖಾಂತರ. ತಪ್ಪೇನು? ನೋಡಿ, ಸಹಿಸ್ಕೊಳ್ಳಿ, ಇಲ್ಲ ನೋಡದೆ ಮನೇಲಿರಿ. ಇದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳುವ ಯಾವ ರೈಟ್ಸ್ ಯಾವನಿಗೂ ಇಲ್ಲ. ಐ ರಿಪೀಟ್, ಯಾವನಿಗೂ ಇಲ್ಲ. ಇದು ನನ್ನ ದೇಶದ ನೋವಿನ ಕತೆ ಹೇಳುವ ಸಿನಿಮಾ. ಈ ಸಿನಿಮಾ ನೋಡಬೇಕು ಅಂತ ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ, ಆ್ಯಂಡ್ ನೋಡ್ತಿದ್ದಾರೆ, ನೋಡ್ತಾರೆ. ಏನು ಸಿನಿಮಾದ ನಿರ್ದೇಶಕ ಅಗ್ನಿಹೋತ್ರಿ ಅವರಿಗೆ ಥ್ರೆಟ್ ಕಾಲ್ಸ್ ಬರ್ತಾ ಇದೆ, ಅದಕ್ಕೋಸ್ಕರ ಟ್ವಿಟರ್ ಅಕೌಂಟ್ನ ಆಲ್ರೆಡಿ ಡಿಯಾಕ್ಟಿವೇಟ್ ಮಾಡಿಟ್ಟಿದ್ದಾರೆ. ಶೇಮ್ ಆನ್ ಯು.
ಮಾಡಿ ಪ್ರಶ್ನೆ ಇದಕ್ಕೆ ತಾಕತ್ತಿಲ್ಲ ಯಾರಿಗೂ ಆದರೆ ಆ ತಾಕತ್ತನ್ನು ಆ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಮಾಡಿದ್ದಾರೆ ಆ ತಾಕತ್ತಿಗೊಂದು ಸೆಲ್ಯೂಟ್ ಆ ತಾಕತ್ತು ಇವತ್ತೊಂದು ಅದ್ಭುತ ಸಿನಿಮಾನ ನಿಮ್ಮೆದುರುಗಡೆ ನಮ್ಮೆದುರುಗಡೆ ತಂದಿಟ್ಟಿದೆ ಮಿಸ್ ಮಾಡದೆ ಪ್ರತಿ ಹಿಂದೂ ಆ ಸಿನಿಮಾ ನೋಡಿ ಅದನ್ನ ಬರಿ ಸಿನಿಮಾ ತರ ನೋಡಬೇಡಿ ನಿಮ್ಮ ಭಾವನೆಯಾಗಿ ನೋಡಿ ನಿಮ್ಮೊಳಗಿರುವ ಒಬ್ಬ ಹಿಂದೂ ಜಾಗೃತನಾಗಲಿ ಇದು ಇವತ್ತಿನ ಅಂತರಂಗ ಸುದ್ದಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ